ತುಂಬಾ ದೊಡ್ಡ ಖುಷಿ. ಇದ್ರ ಬಗ್ಗೆ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಅಂದ್ರೆ ನಮ್ಮ ಜೊತೆಲಿರೋ ಹುಡುಗರು ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಅವ್ರು ನನ್ನ ಹತ್ರ ಬಂದು ಸೇರ್ಬೇಕಾದ್ರೆ ಹೇಳೋದು ಒಂದೇ ಮಾತು, ನಾನು ಜಾಸ್ತಿ ದಿನ ಅಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೇಡಿ. ಒಂದೋ ಎರಡೋ ನಿಮ್ಗೇನ್ ಅನ್ಸುತ್ತೆ, ನಿಮಗ್ ತಿಳ್ಕೊಳ್ಳುವಷ್ಟನ್ನ ತಿಳ್ಕೊಂಡು ಡೈರೆಕ್ಟರ್ ಆಗಿ ಹೋಗ್ತಾ ಇರಿ. ಅಂದ್ರೆ ಹೊಸ ಹೊಸದ್ ಏನು, ಯಾಕೆಂದ್ರೆ ಇಂಡಸ್ಟ್ರಿಯಲ್ಲಿ ಒಂದು 250 ಸಿನಿಮಾ ಬರುತ್ತೆ ಒಂದು ವರ್ಷಕ್ಕೆ, ಅದರಲ್ಲಿ ನಮ್ಮ ಹುಡುಗರೇ ಒಂದು 10 ಜನ ಇದ್ದಾರೆ ಅಂದಾಗ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಹಂಗಾಗಿ ಜಾಸ್ತಿ ದಿನ ಏನು ಇರಬೇಡಿ, ಕಲ್ತ್ಕೊಳ್ಳಿ. ಯಾಕೆಂದ್ರೆ ಇವನು ಬಂದಾಗ್ಲೂ ಎಲ್ಲರಿಗೂ ನಾನು ಪ್ರತಿಯೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಅದನ್ನೇ ಹೇಳ್ತೀನಿ, ಏನೇನಾಗುತ್ತೋ ಬರೀತಾ ಇರಿ, ಟೈಮ್ ವೇಸ್ಟ್ ಮಾಡಬೇಡಿ. ಏನೋ ಒಂದು ಯಾವುದೋ ಒಂದು ಟಿಶ್ಯೂ ಪೇಪರ್ ಸಿಕ್ಕಿದ್ರು ನಿಮ್ಗೆ ಏನಾದರೂ ಅನಿಸಿ ಬರೆದಿಟ್ಕೊಳ್ಳಿ, ಯಾವತ್ತಾದರೂ ಒಂದಿನ ಯೂಸ್ ಆಗುತ್ತೆ. ಒಂದು ಡೈಲಾಗ್ ಆಗ್ಬೋದು, ಇಲ್ಲಾಂದ್ರೆ ಯಾವುದೋ ಒಂದು ಒಂದು ಸೀನ್ ಆಗ್ಬೋದು, ಎಲ್ಲ ಯಾವುದೋ ಒಂದು ಕಾರಲ್ಲಿ ಹೋಗ್ತಾ ಇರ್ತೀವಿ. ನಾನು ತುಂಬ ಸತಿ ಹೋಗ್ತಾ ಇರ್ಬೇಕಾದ್ರೆ ಆಟೋದಲ್ಲಿ ಯಾವುದಾದ್ರೂ ಒಂದು ಲೈನ್ ಬರೆದಿದ್ರೆ ಅದನ್ನು ಫೋಟೋ ತೆಗೆದಿಟ್ಕೊಂಡಿರ್ತೀನಿ. ಅಂದರೆ ಅಷ್ಟು ಚೆನ್ನಾಗಿ ಬರೆದಿರ್ತಾರೆ ಅದೇ ಲೈನ್, ಒಂದು ಎರಡು ಲೈನ್ ಇದರಲ್ಲಿ ಯಾವುದರಲ್ಲಿ ಅದ್ಧೂರಿಯಲ್ಲಿ ಯಾವುದೋ ಒಂದು ಎರಡು ಲೈನ್ ಹಾಕಿದ್ದೆ. ಅದೇ ರೀತಿ ಎಲ್ಲೆಲ್ಲೋ ಸಿಗ್ತಾ ಇರುತ್ತೆ, ಯಾರ್ಯಾರು ಒಂದು ಮಾತಾಡ್ತಾ ಇರ್ಬೇಕಾದ್ರೆ, ಇಲ್ಲಾಂದ್ರೆ ಎಲ್ಲೋ ಓಡಾಡ್ತಾ ಇರ್ಬೇಕಾದ್ರೆ, ನೋಡ್ತಾ ಇರ್ಬೇಕಾದ್ರೆ. ಯಾಕೆಂದ್ರೆ ನಾವು ಕೇಳಿದ್ದೆಲ್ಲ, ನಾವು ಸಿನಿಮಾ ಮಾಡಬೇಕಾದ್ರೆ ಎಲ್ಲೋ ನೋಡಿದ್ದನ್ನೋ ಕೇಳಿದ್ದನ್ನೋ ಇಲ್ಲ ಎಲ್ಲೋ ಓದಿದ್ದನ್ನೋ ಇಲ್ಲಾಂದ್ರೆ ನಮ್ಮ ಜೀವನದಲ್ಲಿ ಅನುಭವಿಸಿದ್ದನ್ನೇ ಸಿನಿಮಾ ಮಾಡೋಕ್ಕಾಗೋದು. ಅದನ್ನು ಬಿಟ್ಟು ಬೇರೆ ಎಲ್ಲಿಂದನೂ ಏನೂ ಬರಲ್ಲ ನಮ್ಮ ಲೈಫಲ್ಲಿ. ಹಂಗಾಗಿ ಯಾವತ್ತಿಗೂ ಟೈಮನ್ನು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ. ಹಂಗಾಗಿ ಇವನು ಬಂದ ಒಂದು ಕಿಸ್ ಸಿನಿಮಾ ಶುರುವಾಯಿತು, ಒಂದು ಮುಕ್ಕಾಲು ಭಾಗ ಆಗಿತ್ತು. ಆದಾಗ ಯಾವುದೋ ಒಂದು ಹಿಂಗೆ ಸಿನಿಮಾ ಮಾಡ್ತಾ ಇದ್ದೀನಿ ಇವ್ರ ಜೊತೆ ಅಂತಂದಾಗ, ಹೋಗಿ ಆರಾಮಾಗಿ ಹೋಗಿ ಮಾಡಿ ಅಂತಂತ ಅಂದ್ಬಿಟ್ಟಂದೆ. ನಿಜವಾಗ್ಲೂ ಖುಷಿ ಆಗುತ್ತೆ ಎಲ್ಲರೂ. ಅಂದರೆ ಒಂದೇನು ಅಂತಂದರೆ, ಓದೋರೆಲ್ಲ ಒಳ್ಳೆ ಸಿನಿಮಾ ಮಾಡಬೇಕು, ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಒಳ್ಳೆ ಸಿನಿಮಾಗಳು ಬರಬೇಕು, ಕನ್ನಡ ಸಿನಿಮಾ ಬೆಳಿಬೇಕು ಅಂತ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಒಂದಷ್ಟು ನೋಡ್ತಾ ಇದ್ದೀವಿ, ಯಾವುದು ಈ ಬುಕ್ ಮೈ ಶೋದು ಒಂದಷ್ಟೆಲ್ಲ ಹೋರಾಟಗಳೆಲ್ಲ ನಡೀತಾ ಇದೆ, ಏನೇನು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಈಗ್ಲೂ ನಾವು ಎಚ್ಚೆತ್ಕೊಂಡು ನಾವೇನು ಮಾಡ್ಕೊಳ್ಳಿಲ್ಲ ಅಂತಂದರೆ, ಅಂದರೆ ಒಬ್ಬ ಬುಕ್ ಮೈ ಶೋ ಅನ್ನೋ ಒಂದು ಆ್ಯಪ್ ಏನಿದೆ ಇವತ್ತಿಗೆ ನಮಗೆ ಬಂದು ಅವರು ನಮ್ಮ ನಾವು ಮಾಡುವಂಥ ಸಿನಿಮಾನ ಇಟ್ಕೊಂಡು ಆ ಸಿನಿಮಾದಲ್ಲಿ ನಾವು ಕೊಡುವಂಥ ಒಂದು ಟಿಕೆಟ್ನ ಇಟ್ಟುಕೊಂಡು ಅದರಲ್ಲಿ ಒಂದು 20% ದಲ್ಲಾಳಿ ವ್ಯಾಪಾರ ಮಾಡ್ತಾ ಇರುವಂಥ ವ್ಯಕ್ತಿಗಳು ಅವರು. ಅಂಥವರು ನಮ್ಮನ್ನು ರೋಲ್ ಮಾಡ್ತಾ ಇದ್ದಾರೆ ಅಂತಂದಾಗ, ನಾವು ಇವತ್ತು ಅದನ್ನು ಒಗ್ಗಟ್ಟಾಗಿ ನಿಂತು ನಾವೇನು ಹೋರಾಟ ಮಾಡಿ ನಮ್ಮದೇ ನಾವೇ ಮಾಡ್ಕೋಬೋದು ಒಂದು ಆ್ಯಪ್. ಸ್ಯಾಂಡಲ್ವುಡ್ ಟಾಕೀಸ್ ಅಂತನಾದರೂ ಮಾಡ್ಕೋಬೋದು, ಸ್ಯಾಂಡಲ್ವುಡ್ ಟಿಕೆಟ್ಸ್ ಅಂತನಾದರೂ ಮಾಡ್ಕೋಬೋದು, ಇಲ್ಲ ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂತನಾದರೂ ಮಾಡ್ಕೋಬೋದು. ಅವ್ರು ಮಾಡ್ತಾ ಇರುವಂಥ ಒಂದೇ ಒಂದು ಏನಂದರೆ, ಒಂದು ಟಿಕೆಟ್ ಇವಾಗ ನಾವೇ ಡೈರೆಕ್ಟ್ ಹೋಗಿ ತಗೊಂಡ್ರೆ 100 ರೂಪಾಯಿಗೆ ಸಿಗುತ್ತೆ. ಬುಕ್ ಮೈ ಶೋ ಮುಖಾಂತರ ಹೋದ್ರೆ 40 ರೂಪಾಯಿ ಜಾಸ್ತಿ, 140 ರೂಪಾಯಿ. 40 ರೂಪಾಯಿ ಒಬ್ಬ ಪ್ರೊಡ್ಯೂಸರ್ ದುಡ್ಡಾಕಿ ಮಾಡಿದವನ್ಗೂ 40 ರೂಪಾಯಿ ಲಾಭ ಸಿಗಲ್ಲ ಒಂದು ಟಿಕೆಟ್ಗೆ. ಅಂದ್ರಲ್ಲಿ ಒಬ್ಬ ಬುಕ್ ಮೈ ಶೋ ಅನ್ನು ಮಾಡ್ತಾ ಇದ್ದಾನೆ. ಇಂಥ ಒಂದು ಆವಳಿಗಳ ಮಧ್ಯದಲ್ಲಿ ಇವತ್ತಿಗೂ ನಾವು ಎಚ್ಚೆತ್ಕೊಂಡು ಒಂದು ಒಳ್ಳೆ ಒಳ್ಳೆ ನಿರ್ದೇಶಕರು, ಒಳ್ಳೆ ಒಳ್ಳೆ ರೈಟರ್ಸು, ಒಳ್ಳೆ ಒಳ್ಳೆ ಬ್ಯಾಕಪ್ಸ್ ಇರುವಂಥ ಎಲ್ಲ ತಂತ್ರಜ್ಞರಾಗ್ಬೋದು, ಆ್ಯಕ್ಟ್ರೆಸ್ ಆಗ್ಬೋದು, ಎಲ್ಲ ಒಗ್ಗೂಡಿ ಮಾಡಬೇಕು ಅಂತಂದರೆ ಹೊಸಬ್ರು ಬರ್ತಾ ಇರಬೇಕು, ಒಗ್ಗಟ್ಟಾಗಿ ನಿಂತ್ಕೋತಾ ಇರಬೇಕು, ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇರಬೇಕು ಅಂತ ಹೇಳ್ತೀನಿ. ಎಲ್ಲ ಮಾಡಿದ್ದೀರಾ ಅಂಥದ್ರಲ್ಲಿ ಗಾರ್ಗ. ಇದೊಂದು ಒಂದು ಆ ಮೇಕಿಂಗ್ ಎಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಎಲ್ಲೋ ಖಂಡಿತವಾಗ್ಲೂ ಒಂದು ಪೊಟೆನ್ಷಿಯಲ್ ಇರುವಂಥ ಸಿನಿಮಾ ಅಂತ ಒಂದು ಆ ಸೌಂಡಲ್ಲಿ ಆ ವಿಜುವಲ್ಸ್ ಅಲ್ಲಿ ಕಾಣಿಸುತ್ತೆ. ಮತ್ತೆ ಹೊಸದಾಗಿ ನಮ್ಮ ಹೀರೋ ರಾಮ್ ಪ್ರಸಾದ್ ಅವರು ಅಂತಂದ್ರೆ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನಾವು ಇಂಡಸ್ಟ್ರಿಗೆ ಬಂದಾಗ ಅಶ್ವಿನಿ ಅನ್ನೋ ಒಂದು ಆಡಿಯೋ ಕಂಪ್ನಿ ನಾನು ಹೋದಾಗ ನೋಡ್ತಾ ಇದ್ದಿದ್ದು ಫುಲ್ ಆ ಅಶ್ವಿನಿ ಆಡಿಯೋ ಕಂಪ್ನಿ ಮುಂದೆ ಒಂದಷ್ಟು 1000 ಚಪ್ಪಲ್ಗಳಿರೋದು. ಏನು ಇಷ್ಟೊಂದು ಜನ ಎಲ್ಲಿ ತುಂಬಿದಾರೆ ಒಳಗಡೆ ಅಂತ ಹೋದ್ರೆ ಎಲ್ಲಾ ಕಡೆ ತುಂಬಿರೋರು. ಮತ್ತೆ ಮೇಲ್ಗಡೆ ಅಜಯ್ ಎಂದು ಪ್ರಸಾದ ಎಲ್ಲರೂ ಇವರ ಅಶ್ವಿನಿ ರಾಮ್ ಪ್ರಸಾದ್ ಅವ್ರದ್ದು ಒಂದು ಮೇಲ್ಗಡೆ ಎಲ್ಲರಿಗೂ ಪ್ರಸಾದ ಅಂತ ಹಾಕೋರು. ನಾವೆಲ್ಲ ಊಟ ಮಾಡಿದ್ದೀವಿ ಅಲ್ಲಿ. ಅಂದರೆ ತುಂಬ ಜನಕ್ಕೆ ಊಟ ಹಾಕದಂಥ ಕಂಪ್ನಿ, ತುಂಬ ಜನಕ್ಕೆ ಕೆಲಸ ಕೊಟ್ಟಂಥ ಕಂಪ್ನಿ. ಇವತ್ತಿಗೆ ಅವ್ರ ಮಗನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅನ್ನ ಹಾಕ್ದವ್ರಿಗೆ ಯಾವತ್ತೂ ಒಳ್ಳೇದಾಗೇ ಆಗುತ್ತೆ ಅಣ್ಣ. ನಿಮಗೂ ಒಳ್ಳೇದಾಗಲಿ, ನಿಮ್ಮ ಮಗನ್ನ ಹೀರೋ ಮಾಡ್ತಾ ಇದ್ದೀರಿ ಅವನಿಗೂ ಕೂಡ ಒಳ್ಳೇದಾಗಲಿ, ಒಳ್ಳೆ ಭವಿಷ್ಯ ಬರಲಿ. ಹೊಸದಾಗಿ ನಾಯಕಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ, ನಿಮಗೂ ಒಳ್ಳೇದಾಗಲಿ ಮೇಡಮ್. ಮತ್ತು ನಮ್ಮ ಹುಡುಗ ಶಶಿ ಅವನು ಡೈರೆಕ್ಷನ್ ಮಾಡ್ತಾ ಇದ್ದಾನೆ, ಅವನಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಎಲ್ಲ ತಂತ್ರಜ್ಞರಿಗೆ ಮತ್ತು ಎಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕನ್ನಡ.